ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವರು ಇದೀಗ ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಮೂಡಾದಿಂದ ಪಡೆದಿದ್ದ 14 ನಿವೇಶನಗಳನ್ನ ವಾಪಸ್ ಮಾಡಿದ್ದು ಒಳ್ಳೆಯ ವಿಚಾರ, ಇದರ ಸ್ವಾಗತಾರ್ಹ ಅಂತ ಗೃಹ ಸಚಿವರಾಗಿರುವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ನೋಡೋಣ. ಹಾಗಾಗಿ ನಮಗೆ ಭಾರತೀಯ ಜನತಾ ಪಾರ್ಟಿ ಆದ್ಮೇಲೆ ಒಂದು ಸಂಕಷ್ಟ ಎದುರಾಗುತ್ತೆ. ಅದು ಈಗಾಗಲೇ ಆಗಿದೆ, ಎಕ್ಸ್ಪೈರ್ ಆಗಿದ್ದೆ. ತನಿಖೆ ಮಾಡೋದಕ್ಕೆ ತನಿಖೆ ಮಾಡಬೇಕು ಮಾಡಿಕೊಳ್ಳಿ. ಅವರ ಶ್ರೀಮತಿಯವರು ನಮ್ಮ ರಾಜಕೀಯದ ಉದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಈ ಸೈಟ್ಗಳನ್ನ ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವರು ವಾಪಸ್ ಕೊಟ್ಟಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನ ವಾಪಸ್ ಟೀಕೆ ಏನು ಮಾಡಿದ್ರು ಟೀಕೆ ಆಗ್ತದೆ. ಬೆಳಗಾವಿಯನ್ನ ಸ್ಮಾರ್ಟ್ ಸಿಟಿಯನ್ನಾಗಿಸ್ತೀವಿ ಅಂತ ಹೇಳಿ ಅದೆಷ್ಟೋ ರಸ್ತೆಗಳನ್ನ ಸುಧಾರಿಸುವ ನೆಪದಲ್ಲಿ ಮತ್ತಷ್ಟು ಹಾಳು ಮಾಡಿ ಇಟ್ಟಿದ್ದಾರೆ. ಹೀಗಾಗಿ ಮಹಾನಗರ ಪಾಲಿಕೆಯ ನಾಮನಿರ್ದೇಶಕ ಸದಸ್ಯರಾಗಿರುವ ದಿನೇಶ್ ರವರು ಸಾಕಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿರುವಂತಹ ಮರಾಠ ಮಂಡಳ ಅನ್ನುವ ಕಾಲೇಜ್ನ ಸುತ್ತಲಿನ ರೋಡ್ಗಳು ಕೂಡ ಹದಗೆಟ್ಟು ಹೋಗಿವೆ. ಇದಕ್ಕೆಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅಧಿಕಾರಿಗಳು ಮಾಡಿದಂತಹ ಗೋಲ್ಮಾಲ್ ಲೆಕ್ಕಾಚಾರವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಆರೋಪಿಸ್ತಾ ಇದ್ದಾರೆ ನೋಡೋಣ. ಸರ್, ಈಗ ತಾವಿದ್ ನೋಡ್ಬೋದು, ಇದೇನು ಮರಾಠ ಮಂಡಳ ಕಾಲೇಜ್ ಹತ್ರ ಏನು ರೋಡ್ ಇದೆ, ಮರಾಠ ಮಂಡಳ ಕಾಲೇಜ್ ಹತ್ರ ಏನು ರೋಡ್ ಇದೆ ತಾವು ನೋಡ್ಬೋದು. ಇದನ್ನ ಸ್ಮಾರ್ಟ್ ಸಿಟಿ ವತಿಯಿಂದ ರೋಡ್ ಮಾಡಿದ್ರಿ. ಇದು ರೋಡು ಕಂಪ್ಲೀಟ್ ಆಗಿದೆ ರೀ. ನಮಗೆ ರೆಕಾರ್ಡ್ ಕೊಟ್ಟ ಡೇಟ್ ಆಫ್ ರೆಕಾರ್ಡಿಂಗ 14/11/22 ಅಂತ ಹೇಳ್ರಿ. ಇದಾದ ಮೇಲೆ ಇತ್ತು ರೀ, ನಾ ಅವ್ರಿಗೆ ಲೆಟರ್ಗಳು ಕೊಟ್ಕೊಂಡು ಬನ್ರಿ. ಯಾವಾಗ ರೀ ಫಸ್ಟ್ ಲೆಟರ್ ಕೊಟ್ಟಿದ್ರಿ? ಇವ್ರು ಮಾಡಿದ ರೋಡ್ ಇದೆ ನೋಡ್ರಿ ಡೇಟ್ ರೀ, 14/11/22 ರೀ. ನಾ ಆಮೇಲೆ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ರೀ. ಯಾವಾಗಂದ್ರೆ ರೀ 4/11/23 ಏನಂತ ಕೊಟ್ಟಿದ್ರೆ, ಇದೇನು ತಾವು ಮರಾಠ ಮಂಡಳ ಅಂತ ರೋಡ್ ಮಾಡಿದ್ರಿ, ಇದು ಇನ್ನೂ ಒಂದು ವರ್ಷವೂ ಆಗಿಲ್ಲ ರೋಡ್ ಬಾದ ಆಗೈತೆ ಅಂತ ಒಂದು ಲೆಟರ್ ಕೊಟ್ಟೇನ್ರಿ. ಅದ್ರ ಮ್ಯಾಗ ಅವಾಗ ಏನು ಮಾಡಿದ್ರಿ ಅವ್ರ, ನಾವು ಒಂದು ಸ್ವಲ್ಪ ಹೋಗಿ ಬೆನ್ನ ಹತ್ತಿದ ಕೂಡಲೇ ಇದ್ಲ ರೀ, ಸಮಿತಿ ಕಾಲೇಜ್ ಎದುರಿಗೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ರಿ ರೀ. ಯಾವಾಗ ರೀ ರೋಡ್ ಆಗಿ ಒಂದು ವರ್ಷ ಒಳಗೆ ಬಾದ ಆಗಿದ್ ಕೂಡಲೇ ರೀ, ಮತ್ತೆ ಅವ್ರಿಗೆ ಇದ್ಲ ರೀ, ಮತ್ತೆ ಹೋಗಿ ರಿಮಾಂಡ್ ಮಾಡಿದ್ರಿ ಅವ್ರಿಗೆ. ಎಷ್ಟನೇ ತಾರೀಕು ರೀ? 13/3/24 ರೀ. 13/3/24 ರೀ, ಮತ್ತೆ 15/3/24 ಇದು ರೋಡ್ ನೀವು ಕುರ್ತಿನ ಬಾದ ಆಗೈತಿ, ಇದ್ರ ಮ್ಯಾಗ ನೀವು ಆಕ್ಷನ್ ತಗೋರಿ ಅಂತ. ಆದ್ರೆ ಇನ್ನೊಂದಂಕ ಆಕ್ಷನ್ ತಗೊಂಡಿಲ್ಲ ರೀ. ಇದಾದ್ಮ್ಯಾಗ ಮತ್ತೆ ಅವ್ರಿಗೆ ಏನ್ ಮಾಡಿದ್ರಿ, ಇವ್ರಿಂದ ಆಕ್ಷನ್ ತಗೋರ ಅಂದ್ಕೊಳ್ಳಿ ರೀ, ಅವ್ರ ಕಡೆಯಿಂದ ಮತ್ತೊಂದು ಕಾಪಿ ತಗೊಂಡ್ರಿ. ಅಂದ್ರೆ ಏನಂತ ಹೇಳಿ ರೀ, ಇದ್ರದ್ದು ಏನು ವರ್ಕ್ ಲಯಬಿಲಿಟಿ ಇರ್ತಿತ್ತಲ್ಲ, ಎಷ್ಟು ದಿವಸ ಇರ್ಬೇಕಂತೇಳಿ ಅಂದ. ಅದ್ರ ಅವ್ರು ಕೊಟ್ಟ್ರಿ. ಅಸ್ಫಾಲ್ಟ್ ರೋಡ್ ಕಾಮಗಾರಿ ಪ್ರತ್ಯೇಕವಾಗಿ ಮೇಂಟೆನೆನ್ಸ್ ಪೀರಿಯಡ್ ಇರುವುದಿಲ್ಲ. ಸ್ಮಾರ್ಟ್ ಸಿಟಿ ರೋಡ್ ಪ್ಯಾಕೇಜ್ ನಂಬರ್ 1 ಪೂರ್ತಿ ಕಾಮಗಾರಿಗೆ KW4 ನಿಯಮನು 2 ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತೇಳಿ ಕೊಟ್ಟಿರಿ ಇದ್ರಾಗ. ಆದ್ರೆ ಇದು ಅವ್ರು ರೋಡ್ ಮಾಡಿರಿ, ಒಂದು ವರ್ಷದೊಳಗೆ ಬಾದ ಆಗಿದ್ದನ್ನು ಅವ್ರು ಕಂಪ್ಲೀಟ್ ಮಾಡಿದ್ದೀನಿ. ಆದ್ರೂ ಇನ್ನೊಂದಕ್ಕೂ ಆಕ್ಷನ್ ತೊಂದಿಲ್ರಿ. ಈಗಿನ ಉಳಿತ ಎಷ್ಟು ಏನು 11 ಅಂದ್ರೆ 2 ಆಗ್ತದ್ರಿ ಅವ್ರದ. ಆದ್ರೆ ಇದು 1 ರೋಡ್ ಬಾದ ಆಗಿದ್ರಿ. ಇದ ಅದಕ್ಕೆ ನಾ ಅಕ್ಟೋಬರ್ 4 ನಿಪ್ಪಾಣಿ ಪಟ್ಟಣಕ್ಕೆ ನಿತಿನ್ ಗಡ್ಕರಿ ಅವರು ಬರ್ತಾ ಇದ್ದಾರೆ ಅಂತ ಮಹಂತೇಶ್ ಕವಟಗಿಮಠ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಕ್ಟೋಬರ್ 4 ಅವರು ಬರ್ತಾ ಇದ್ದು ಒಂದು ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಅನ್ನುವಂತಹ ಆಮಂತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಾವಾಗ ಬರ್ತಾ ಇದ್ದಾರೆ ಅಂಡ್ ಯಾವ ಉದ್ದೇಶಕ್ಕಾಗಿ ಇತ್ತ ಕಡೆಗೆ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಕಾರ್ಯಕ್ರಮ ನಿಪ್ಪಾಣಿಯಲ್ಲಿ ಜರುಗ್ತಾ ಇರೋ ಒಂದು ವೈಶಿಷ್ಟ್ಯ. ಒಬ್ಬ ವ್ಯಕ್ತಿ
ತಿಳಿಸ್ತಕ್ಕಂಥ ಕೆಲಸ ಶೈಕ್ಷಣಿಕವಾಗಿ ಎಡಿಜಿಪಿ ಚಂದ್ರಶೇಖರ್ ಅವರು ಕಾಂಗ್ರೆಸ್ನ ಏಜೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬೆಳಗಾವಿಯ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿರುವ ಶಂಕರ್ ಮಾಡಲ್ಗಿ ಅವರು ಆರೋಪಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವುದು ಅಥವಾ ತುಚ್ಛವಾಗಿ ಮಾತನಾಡಿರುವುದಕ್ಕೆ ಸಿಟ್ಟನ್ನು ಹೊರಹಾಕಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಶಂಕರ್ ಮಾಡಲ್ಗಿ ನೋಡೋಣ. ಇವತ್ತು ಬೆಳಗಾವಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಇಂದು ಮಾನ್ಯ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆಯ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಅವಹೇಳನಕಾರಿ ಪದವನ್ನು ವಹಿಸಿರ್ತಕ್ಕಂಥ ಎಡಿಜಿಪಿ ಅವರ ವಿರುದ್ಧದಿಂದ ನಾವು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಕಾರಣ ಅಷ್ಟೇ, ಒಬ್ಬ ಅಧಿಕಾರಿಯಾಗಿ ಯಾವ ಶಬ್ದವನ್ನು ಯೂಸ್ ಮಾಡಬೇಕನ್ನುವಂಥ ಪರಿಜ್ಞಾನ ಇಲ್ಲದೆ ಇಂದ ಮಾಡ್ತಾ ಇರೋದು ಇದು ಖಂಡನೀಯ. ಆ ವಿಷಯಕ್ಕಾಗಿ ನಮ್ಮ ಜೆಡಿಎಸ್ ಪಕ್ಷ ನಮ್ಮದು 18 ಮತಕ್ಷೇತ್ರಗಳಲ್ಲಿಂದ ಪ್ರತಿಭಟನೆ ಮಾಡಿ ಎಲ್ಲ ತಾಲೂಕಾ ತಹಸೀಲ್ದಾರ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ
ಘನತೆ ಮತ್ತು ರಾಷ್ಟ್ರಪತಿಗೆ ಪತಿಯವರಿಗೆ ಇನ್ನು ನಾವು ಮನವಿಯನ್ನು ಅರ್ಪಿಸ್ತಾ ಇದ್ದೆವು. ಅವರಿಗೆ ಏನಾಗೈತೆ ಅಂದರೆ ಇಂದ ಎ ಡಿ ಜಿ ಪಿ ಒಬ್ಬ ಕಾಂಗ್ರೆಸ್ ಏಜೆಂಟ್ರಂತೆ ಇಂದ ವರ್ತಿಸ್ತಾ ಇರೋದು. ಆ ಕಾರಣಕ್ಕಾಗಿ ಇಂದ ಮಾನ್ಯ ಘನತೆ ಮತ್ತು ಇಂದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಎ ಡಿ ಜಿ ಪಿ ಏನು ಮಾತಾಡಿದಾರಲ್ಲ ಆ ಮಾತಾಡಿದ್ದನ್ನು ಸಮರ್ಥನೆ ಮಾಡಿಕೊಳ್ತಕ್ಕಂಥ ಇಂದ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಇಂದು ಚಿಮರಿ ಹಾಕುವಂಥ ಕಾಲ ಬಂದೇ ಬಂದಿದೆ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆ. ನಿಮ್ಮ ಹೆಸರು? ಶಂಕರ್ ಮಾಳಗಿ, ಬೆಳಗಾವಿ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷ.